My precious friend, today is Teachers Day. ನನ್ನ ಅಮೂಲ್ಯ ಸ್ನೇಹಿತನೇ, ಇಂದು ಶಿಕ್ಷಕರ ದಿನಾಚರಣೆ. Teachers are the ones who build lives. ಶಿಕ್ಷಕರು ಜೀವಿತವನ್ನು ಕಟ್ಟುವವರಾಗಿದ್ದಾರೆ. Build families. ಕುಟುಂಬವನ್ನು ಕಟ್ಟುತ್ತಾರೆ. And build the nation. ಮತ್ತು ದೇಶವನ್ನು ಕಟ್ಟುತ್ತಾರೆ. You are God's ambassador as a teacher. ನೀವು ಶಿಕ್ಷಕರಾಗಿ ದೇವರ ರಾಯಭಾರಿಗಳಾಗಿದ್ದೀರಿ. As I look at my granddaughter these days as she goes to school. ಈ ದಿನಗಳಲ್ಲಿ ಶಾಲೆಗೆ ಹೋಗುವ ನನ್ನ ಮೊಮ್ಮಗಳನ್ನು ನೋಡುವಾಗ I see her whole character is shaped by her teacher. ಆಕೆ ಶಿಕ್ಷಕಿಯಿಂದಲೇ ಆಕೆ ಪೂರ್ಣ ಸ್ವಭಾವ ರೂಪಿಸಲ್ಪಟ್ಟಿರುವುದನ್ನು ನೋಡಿದ್ದೇನೆ. The foods that she has to eat. ಆಕೆ ಊಟ ಮಾಡುವಂತ ಆಹಾರ. She says, I have to eat only healthy foods. ಆರೋಗ್ಯಕರ ಆಹಾರ ನಾನು ತಿನ್ನಬೇಕು ಎಂದು ಹೇಳುತ್ತಾಳೆ. The mannerisms. ಪದ್ಧತಿಗಳು. The relationships with others. ಬೇರೆಯವರೊಂದಿಗೆ ಸಂಬಂಧಗಳು. And the knowledge she received. ಮತ್ತು ಆಕೆ ಹೊಂದುವಂತ ಜ್ಞಾನ. She learns much more quickly in school than at home. ಮನೆಗಿಂತಲೂ ಶಾಲೆಯಲ್ಲಿ ಬಹಳ ಬೇಗನೆ ಆಕೆ ಕಲಿತುಕೊಳ್ಳುತ್ತಾಳೆ. ಮೋರ್ ದನ್ ಎವ್ರಿಥಿಂಗ್ ದ ಪ್ರೇಯರ್ಸ್ ದಟ್ ಯು ಪ್ರೇ ಫಾರ್ ಯುವರ್ ಸ್ಟೂಡೆಂಟ್ಸ್ ಬ್ರಿಂಗ್ಸ್ ಗಾಡ್ಸ್ ಏಂಜಲ್ಸ್ ಟು ಬಿ ವಿತ್ ದೆಮ್ ಟು ಲೀಡ್ ದೆಮ್. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ವಿದ್ಯಾರ್ಥಿಗಳಿಗಾಗಿ ಪ್ರಾರ್ಥಿಸುವಾಗ ದೇವದೂತರು ಅವರಿಗೆ ಮಾರ್ಗ ನಡೆಸುವುದಕ್ಕಾಗಿ ಬರುವನು. ಜೀಸಸ್ ವಾಸ್ ದ ಗ್ರೇಟೆಸ್ಟ್ ಟೀಚರ್. ಯೇಸು ಉತ್ತಮ ಬೋಧಕರಾಗಿದ್ದರು. ಹಿ ವಾಸ್ ಅ ಪರ್ಸನ್ ಆಫ್ ಕಂಪ್ಯಾಷನ್ ಆಸ್ ಹಿ ಲವ್ಡ್ ಆಲ್ ಹಿಸ್ ಸ್ಟೂಡೆಂಟ್ಸ್. ಆತನು ಕರುಣೆ ಉಳ್ಳವನಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರೀತಿ ಮಾಡಿದನು. ಹಿ ಲವ್ಡ್ ದೆಮ್ ವಿದೌಟ್ ಎನಿ ಡಿಫರೆನ್ಸ್. ಬೇರೆ ಯಾವ ವ್ಯತ್ಯಾಸ ಇಲ್ಲದೆ ಎಲ್ಲರನ್ನು ಪ್ರೀತಿಸಿದನು. Even though they made mistakes. ಅವರು ತಪ್ಪು ಮಾಡಿದರೂ ಕೂಡ. He sat with them. ಅವರೊಂದಿಗೆ ಕೂತುಕೊಂಡನು. Taught them. ಅವರಿಗೆ ಬೋಧಿಸಿದನು. Comforted them. ಅವರನ್ನು ಸಂತೈಸಿದನು. And transformed them. ಮತ್ತು ಪರಿವರ್ತಿಸಿದನು. And they turned the world upside down to bring God's righteousness into the nation. ಅವರು ರಾಷ್ಟ್ರದಲ್ಲಿ ದೇವರ ನೀತಿಯನ್ನು ತರುವುದಕ್ಕಾಗಿ ಲೋಕವನ್ನೇ ಅಲ್ಲಕೊಲ್ಲಲ ಮಾಡಿದರು. Jesus as a teacher had authority over every subject. ಯೇಸು ಬೋಧಕನಾಗಿ ಎಲ್ಲ ವಿಷಯಗಳ ಮೇಲೆ ಆತನಿಗೆ ಅಧಿಕಾರವಿತ್ತು. Jesus as a teacher hid his personal sorrow of going to the cross but showed love and joy to everyone. ಯೇಸು ಒಬ್ಬ ಬೋಧಕನಾಗಿ ತರಗತಿಗೆ ಹೋಗುವಾಗ ತನ್ನ ವೈಯಕ್ತಿಕ ದುಃಖ ಮರೆಮಾಡಿ ಎಲ್ಲರಿಗೆ ಪ್ರೀತಿ ಮತ್ತು ಆನಂದವನ್ನು ತೋರಿಸಿದನು. May you as a teacher have this grace of God in your life too. ನೀವು ಶಿಕ್ಷಕರಾಗಿರುವಾಗ ಈ ದೇವರ ಕೃಪೆ ಹೊಂದಿಕೊಳ್ಳಿರಿ. Father bless the teacher. ತಂದೆಯೇ ಶಿಕ್ಷಕರನ್ನು ಆಶೀರ್ವದಿಸು. Comfort them. ಅವರಿಗೆ ಸಂತೈಸು. As they carry every student. ಅವರು ಪ್ರತಿ ವಿದ್ಯಾರ್ಥಿಗಳನ್ನು ಕೊಂಡೊಯ್ಯುವಾಗ you carry them, you carry their family. ನೀನು ಅವರನ್ನು ಅವರ ಕುಟುಂಬವನ್ನು ಹೊತ್ತುಕೊಂಡು ಸಾಗು. Let them go to the school or the college in peace. ಅವರು ಶಾಲೆ ಅಥವಾ ಕಾಲೇಜಿಗೆ ಸಮಾಧಾನದಿಂದ ಹೋಗಲಿ. Let them have miracles in the lives of their students and in their family. ಅವರ ವಿದ್ಯಾರ್ಥಿಗಳ ಜೀವನದಲ್ಲಿ ಮತ್ತು ಕುಟುಂಬದಲ್ಲಿ ಅದ್ಭುತಗಳನ್ನುಂಟು ಮಾಡು. Give them thy revelation. ನಿನ್ನ ಪ್ರಕಟಣೆ ಅವರಿಗೆ ಕೊಡು. Thy nature. ನಿನ್ನ ಸ್ವಭಾವ ಕೊಡು. Thy confidence. ನಿನ್ನ ಭರವಸೆ ಕೊಡು. Thy authority. ನಿನ್ನ ಅಧಿಕಾರ ಕೊಡು. Thy blessing. ನಿನ್ನ ಆಶೀರ್ವಾದ ಕೊಡು. We bless them in Jesus name. ಯೇಸುವಿನ ನಾಮದಲ್ಲಿ ಅವರನ್ನು ಆಶೀರ್ವದಿಸುತ್ತೇವೆ. ಆಮೆನ್. ಆಮೆನ್. Happy Teachers Day. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.